ಹೋಗಿ ಇಳಿದ್ರೆ ನಿಮಗೆ ಶಿಕಾಗೋ ಏರ್ಪೋರ್ಟು ನ್ಯೂಯಾರ್ಕ್ ಏರ್ಪೋರ್ಟು ಈ ಥರ ಇವಾಗ ದುಬೈಗೆ ಏರ್ಪೋರ್ಟ್ಗೂ ಆಗಿದೆ ಈ ಇದೇ ಥರ ಪರಿಸ್ಥಿತಿ ಏನು ಅಂದರೆ ಹೋಗುವಾಗ ನನಗಾಗಿದ್ದೇನು ಅಂದರೆ ಅವತ್ತು ಏನು ಬಾಂಬ್ ಚೆಕ್ಕಿಂಗೋ ಏನೋ ಅವ್ರಿಗೆ ಯಾವುದೋ ಒಂದು ಸುಳಿವು ಸಿಕ್ಕಿದೆ ಏನೋ ಈ ಪ್ಲೇನಲ್ಲಿರೋರನ್ನ ಜಲ್ದಿ ಆಚೆ ಕಳಿಸ್ಬೇಕು ಯಾಕಂದರೆ ನೆಕ್ಸ್ಟ್ ಪ್ಲೇನ ಕರೆಕ್ಟಾಗಿ ಅವರು ಏನೋ ಟೈಮ್ ಹೆಚ್ಚು ಕಮ್ಮಿ ಆಗಿದೆ ಅದು ಅವ್ರ ಸೆಕ್ಯೂರಿಟಿದು ಹೇಳ್ಕೊಳ್ಳಲ್ಲ ನಮ್ಗೆ ಹೋದ ತಕ್ಷಣನೇ ಏನು ಮಾಡ್ತಾರೆ ಕ್ಯೂನಲ್ಲಿ ನಿಲ್ಲಿಸ್ಬಿಟ್ಟು ಫ್ರಮ್ ವೇರ್ ಆರ್ ಯು ಕಮ್ ಡೇಸ್ ಆರ್ ಯು ಫೋರ್ಟು ಯು ಆರ್ ಗೋಯಿಂಗ್ ಟು ಸ್ಟೇ ಯರ್ ವೆನ್ ಯು ಗೋಯಿಂಗ್ ಬ್ಯಾಕ್ ವಾಟ್ ಇಸ್ ದ ಪ್ರೊಫೆಷನ್ ಇದೆಲ್ಲ ಕೇಳಬೇಕು ಇವಾಗ ಏನಾಗಿದೆ ಅದನ್ನೆಲ್ಲ ನಾವು ಅಲ್ಲೊಂದು ಕಂಪ್ಯೂಟರ್ ಇರ್ತದೆ ನಾವೇ ಫೀಡ್ ಮಾಡ್ಕೊಂಡು ಎಲ್ಲ ಫೀಡ್ ಮಾಡಬೇಕು ಅಂದರೆ ಇದೆಲ್ಲ ಕಲ್ತ್ಕೊಂಡೇ ಹೋಗ್ಬೇಕು ನಮ್ಮದು ಪಾಸ್ಪೋರ್ಟ್ ನಂಬರ್ ಹಾಕಿದ ತಕ್ಷಣ ಏನೇನು ಕೇಳುತ್ತೆ ಎಲ್ಲ ಫೀಡ್ ಮಾಡಬೇಕು ಸೈಡ್ಗೆ ಹೋಗು ಅಂದರೆ ಸೈಡ್ಗೆ ಹೋಗ್ಬೇಕು ಒಳಗೆ ಹೋಗು ಅಂದರೆ ಒಳಗೆ ಹೋಗ್ಬೇಕು ಹೋಗು ಅಂದರೆ ಆಚಕೋಬೇಕು ಎಲ್ಲ ಹೇಳ್ಬಿಡುತ್ತೆ ನಮ್ಮ ಲಗೇಜ್ ನಮ್ಮ ಹತ್ರ ಇರೋದೇ ಇಲ್ಲ ನೀವು ಕರೆಕ್ಟಾಗಿ ಅಲ್ಲಿ ಬಂದರೆ ಒಬ್ಬ ನಿಂತಿರ್ತಾನೆ ಸೊ ಹ್ಯಾವ್ ಯು ಬ್ರಾಟ್ ಟು ಎನಿ ಫುಡ್ ಐಟಮ್ ನೋ ಸರ್ ಅಂದರೆ ನಂದು ಬೀಗ ಹಾಕಿರೋ ಸೂಟ್ ಕೇಸಿಂದ ಹಿಂಗೆ ತೋರಿಸ್ತಾನೆ ವಾಟ್ ಈಸ್ ದ್ಯಾಟ್ ಅಂತ ಸ್ಕ್ಯಾನ್ ಮಾಡಿ ಸ್ಕ್ಯಾನ್ ಮಾಡಿ ಸರ್ ದಟ್ ಈಸ್ ಮಿಕ್ಚರ್ ಮಿಕ್ಸ್ಚರ್ ಯು ಮಿಕ್ಸ್ ಎವ್ರಿಥಿಂಗ್ ಇಟ್ಸ್ ಮಿಕ್ಸಿ ಸರ್ ಇಟ್ ಈಸ್ ಮಿಕ್ಸ್ಚರ್ ವಾಟ್ ಯು ಡೂ ಇಟ್ ದೆನ್ ವೈ ಡೂ ಟೆಲ್ ಮಿ ಕಮ್ ಆನ್ ಕೊಟ್ಟಿದ್ದೆ ಸೈಡ್ ಸುಳ್ಳು ಹೇಳಿದ್ರು ಸೈಡ್ಗೆ ಹಾಕ್ತಾರೆ ಆಮೇಲೆ ನಾಯಿ ಬೇರೆ ಬಂದು ಮುಸುತ್ತೆ ಈ ಥರ ಎಲ್ಲ ಪರಿಸ್ಥಿತಿಗೆ ತಯಾರಾಗೆ ನಾವಿಲ್ಲಿಂದ ಹೋಗಿರ್ತೀವಿ ಉಪ್ಪನ್ಕಾಯಿ ತೊಗೊಂಡ್ರೆ ಕಷ್ಟ ಆಗುತ್ತೆ ಬೇರೆ ಕ್ಯೂ ಎಲ್ಲೋ ಬೇಕು ಫ್ರೂ ಫುಡ್ ಐಟಮ್ ಇದ್ರೆ ಬೇರೆ ಕ್ಯೂ ಅದು ಆಸ್ಟ್ರೇಲಿಯಲ್ಲಂತೂ ಜಾಸ್ತಿ ಈ ಥರ ನಾನು ಹೋಗಿದ್ದೀನಿ ಮೂರು ಸುಟ್ಕೇಸ್ ತೊಗೊಂಡು ಆಮೇಲೆ ಎರಡೆರಡು ಕೋಟ್ ಹಾಕೊಂಡಿರ್ತೀನಿ ಚಳಿಗೆ ಅಂತ ಅಲ್ಲ ಈ ಕೋಟು ಬ್ಯಾಗಲ್ಲಿ ಹಾಕಿದ್ರೆ ತೂಕ ಹಾಕ್ತಾರೆ ವೇಟ್ ಜಾಸ್ತಿ ಆಯ್ತದೆ ಅದಕ್ಕೆ ಎರಡು ಮೈ ಮೇಲೆ ಹಾಕೊಂಡ್ಬಿಟ್ರೆ ಮೆ ಮೈ ತೂಕ ನೋಡಲ್ವಲ್ಲ ಈ ಥರ ಎಲ್ಲ ಇರುತ್ತೆ ಟ್ರಿಕ್ಗಳು ಹೋಗಿದ್ದೀನಿ ಇಳಿದ ತಕ್ಷಣ ಅವತ್ತೇನಾಯ್ತು ಆಲ್ ಗೋತ್ ಅಂದ್ಬಿಟ್ರು ಅಂದರೆ ನಮ್ಮ ಇಮಿಗ್ರೇಷನ್ ಎಲ್ಲೋ ಇಲ್ಲೇ ಎಲ್ಲ ಚೆಕ್ ಮಾಡಿಬಿಟ್ಟವ್ರೆ ಸೊ ನೀವು ಆಚೆ ಹೋಗಿ ಏರ್ಪೋರ್ಟ್ ಖಾಲಿ ಆಗಬೇಕು ಆಚೆ ಹೋಗಿ ಅದು ಸೊ ಲಗೇಜ್ ತೊಗೊಂಡು ಆಚೆ ಹೋಗ್ತಾ ಇದ್ದೀನಿ ಒಬ್ಬರು ಬಂದು ನನ್ನ ಲಗೇಜನ್ನು ತೊಗೊಂಡೋಗಿ ಕರೆಕ್ಟಾಗಿ ಗುಹೆನಲ್ಲಿ ಹಾಕೊಂಡು ಹಾಕ್ಬಿಟ್ರು ಇಟ್ ವಿಲ್ ಕಮ್ ದೇರ್ ಗೋ ಅಂದ್ಬಿಟ್ರು ಸೊ ನಾನೆಲ್ಲ ಆಚೆ ಕೊಡ್ತಾರೆ ಅಂತ ಅಂದರೆ ನೆಕ್ಸ್ಟ್ ಆಚೆಗೆ ರಸ್ತೆ ಇರೋದು ರೈಲ್ವೆ ಸ್ಟೇಷನ್ಗೆ ಹೋದರೆ ಟ್ರೈನು ನಾನೀಗ ಅಡ್ರೆಸ್ ಹುಡುಕ್ತಾ ಇದ್ದೀನಿ ಅಲ್ಲಿ ನೋಲೋ ಯುಗೊಡ್ಡು ನೈನ್ ಯುಗೊಟ್ಟು ನೈನ್ ಅಂತ ಅದೇ ಒಂಬತ್ತನೇ ನಂಬರ್ ಪ್ಲಾಟ್ಫಾರ್ಮ್ ಬಗ್ಗೆ ನಾನೇನು ಮಾಡಲಿ ಟ್ರೈನ್ ರತ್ ತೋ ರೀ ಟ್ರೇನಿಗೆ ಟ್ರೈನ್ ಆಯಿತು ಏರೋಪ್ಲೇನಲ್ಲಿ ಬಂದಿದ್ದೀನಿ ರೈಲ್ವೆ ಸ್ಟೇಷನ್ಗೆ ಬಂದುಬಿಟ್ಟಿದ್ದೀನಿ ಏನು ಮಾಡೋದು ಅಂತಿದ್ರೆ ಇದು ಬಹಳ ದೊಡ್ಡ ಓಡಾಡಿರೋರಿಗೆ ಇದು ಸಣ್ಣ ವಿಷಯ ಬಟ್ ಹೋಗದೇ ಇರೋರಿಗೆ ಇದು ಡಿಫ್ರೆಂಟ್ ವಿಷಯ ಏನು ಅಂತ ಏರ್ಪೋರ್ಟಲ್ಲೇ ಹತ್ತು ಸ್ಟೇಷನ್ ಇರುತ್ತೆ ಸೊ ನಾವಲ್ಲಿಂದ ನಮ್ಮದು ಕೈಯಲ್ಲಿ ಏನು ಲಗೇಜ್ ತಂದೀವ್ ತೊಗೊಂಡು ಪ್ಲಾಟ್ಫಾರ್ಮ್ ನಂಬರ್ ಒನ್ ಆದರೆ ಈ ಥರ ನನ್ನ ಲಾಸ್ಟ್ ಲಗೇಜಿಗೋಸ್ಕರ ಟೂನಲ್ಲಾದರೆ ನಂದು ಲಗೇಜು ಈ ಏನೋ ಪ್ರಾಬ್ಲಮ್ ಇದ್ದರೆ ಅಲ್ಲಿ ಹೋಗಬೇಕು ಇಮಿಗ್ರೇಷನ್ ಚ ಕಾತ್ರ ಇದ್ದರೆ ಮೂರಕ್ಕೆ ಹೋಗ್ಬೇಕು ಇದಕ್ಕೆ ನಾಲ್ಕಕ್ಕೆ ಹೋಗಬೇಕು ಅದಕ್ಕೆ ಐದಕ್ಕೆ ಹೋಗ್ಬೇಕು ಕರೆನ್ಸಿ ಚೇಂಜ್ ಮಾಡೋಕ್ಕೆ ಆರಕ್ಕೆ ಹೋಗಬೇಕು ಒಂಬತ್ತನೇ ಇದಕ್ಕೆ ನಮ್ಮ ಲಗೇಜ್ ತರಕ್ಕೆ ಹೋಗ್ಬೇಕು ಅಲ್ಲಿವರೆಗೂ ಟ್ರೇನು ಹೆಂಗೆ ಹೋಗುತ್ತೆ ಅಂದರೆ ಈ ಮಿಕ್ಸಿನಲ್ಲಿ ಮೋಟ್ರ್ ಹೋದಂಗೆ ಹೋಗ್ತದೆ ಫೈವ್ ಸೆಕೆಂಡ್ಸ್ ಆಟ್ರೋ ಹೆಂಗೆ ಗೊತ್ತಾಗುತ್ತೆ ಅದು ಅಷ್ಟು ಕೆಲಸದ ನಮಗೆ ದ ಲಗೇಜ್ ಫ್ರೈನ್ ಓ ಲಗೇಜ್ ಓಕೆ ಅಂತ ಹೇಳಬೇಕು ಸೊ ಅಲ್ಲೋಗಿ ಇಳಿದೆ ಇಳಿದ್ರೆ ಲಗೇಜ್ಗಳು ಬಂತು ನಂದು ಎಲ್ಲ ಕ್ಲೀನಾಗಿ ಸಿಕ್ತು ನನ್ನ ಲಗೇಜ್ ಎಲ್ಲ ತೊಗೊಂಡೆ ತೊಗೊಂಡು ಬಂದರೆ ಎಲ್ಲಾರ್ಗು ಟ್ಯಾಗಲ್ಲಿ ಇಟ್ ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಬನ್ನಿ ಅಂತ ಒಬ್ಬೊಬ್ಬರೇ ಯಾರು ಕನ್ನಡದವ್ರು ಯಾರೂ ಇಲ್ಲ ಎಲ್ಲ ಬೇರೆ ಬೇರೆ ಎಲ್ಲರೂ ಹೋಗ್ತಾ ಇದ್ದಾರೆ ನಾನು ಏನು ಮಾಡಲಿ ನನ್ನ ಕಡೆ ಎಲ್ಲರೂ ಕಾಣ್ತಾ ಇಲ್ಲ ನನ್ನ ಹೆಸರಲ್ಲಿ ಎಲ್ಲೂ ಉಡ್ತೀನಿ ಯಾವ ಬೋರ್ಡಲ್ಲೂ ಇಲ್ಲ ನನಗೆ ಏನೇನಕ್ಕೂ ಅರ್ಜೆಂಟ್ ಆಗಿಬಿಟ್ಟಿದೆ ಮೂರು ನಾಲ್ಕು ದಿವಸದಿಂದ ಪ್ಲೇನಲ್ಲಿ ಹೆಚ್ಚು ಕಮ್ಮಿ ಟ್ವೆಂಟಿ ಫೋರ್ ಅವರ್ಸ್ ಪ್ಲೇನಲ್ಲೇ ಕೂತಿದ್ದೀನಿ ಅದಕ್ಕಿಂತ ಮುಂಚೆ ಇಲ್ಲಿ ಪ್ರೋಗ್ರಾಮ್ ಎಲ್ಲ ಮಾಡಿಕೊಂಡು ಬೆಂಗಳೂರಲ್ಲಿ ಹಚ್ಚಿರೋ ಮೇಕಪ್ ಇನ್ನೂ ತೆಗ್ದಿಲ್ಲ ಇಲ್ಲಿ ಪ್ರೋಗ್ರಾಮ್ ಮುಗಿಸ್ಕೊಂಡು ಫ್ಲೈಟ್ ಹತ್ತಿದ್ದು ಅದೊಂದು ಸ್ವಲ್ಪ ದೆವ್ವ ಈ ಕಥಕಳಿನವರು ಆಚೆ ಬಂದರೆ ಹೆಂಗಿರುತ್ತೆ ಹಂಗಾಗ್ಬಿಟ್ಟಿರ್ತೀನಿ ಬಿಗ್ ಬೇರೆ ಕೂದಲು ಬೇರೆ ಕಲರ್ ಬೇರೆ ಕಣ್ಕಪ್ಪ ಇಲ್ಲೆಲ್ಲ ಹೋಗ್ಬಿಟ್ಟು ಮೀಸ ಎತ್ಕೊಂಡು ಏನೇನೋ ಆಗಿಬಿಟ್ಟಿದ್ದು ಕೂದಲೆಲ್ಲ ಕೆದ್ರುಕೊಂಡು ಬಟ್ ಏನು ಮಾಡೋದು ಎಲ್ಲ ಲಗೇಜ್ ತೊಗೊಂಡು ನಿಂತಿದ್ದೀನಿ ಯಾರೂ ಇಲ್ಲ ನನಗೆ ಈಗ ಒಂದು ಉದ್ದದ ಲಿಸ್ಟ್ ಇದೆ ನಾನು ಎಲ್ಲೆಲ್ಲಿ ಪ್ರೋಗ್ರಾಮ್ಗೆ ಹೋಗ್ತಾಯಿದ್ದೀನಿ ಅಂತ ಬಟ್ ಯಾವ ಊರಲ್ಲಿ ಬಂದಿದ್ದೀನೋ ಆ ಊರದು ಫೋನ್ ನಂಬರ್ ಅದರಲ್ಲಿ ಮಿಸ್ಸಿಂಗು ಹೋಗಲಿ ಫೋನ್ ಮಾಡೋಣ ಅಂದರೆ ನನ್ನ ಹತ್ರ ಪೇಮೆಂಟ್ ಎಲ್ಲ ಬಂದಿದ್ದು ಪ್ರೋಗ್ರಾಮ್ ದುಡ್ಡು ಫುಲ್ ಇದೆ ಒಂದು ಲಕ್ಷ ರೂಪಾಯಿ ಮೇಲಿದೆ ಬಟ್ ಎಲ್ಲ ಸಾವಿರ ರೂಪಾಯಿ ನೋಟು ಆವಾಗ ಸಾವಿರ ರೂಪಾಯಿ ನೋಟ್ ಇತ್ತಲ್ಲ ಅದು ಕೇಳ್ತೆ ಬಟ್ ಇಂಡಿಯನ್ ಕರೆನ್ಸಿ ನಾನು ಕರೆನ್ಸಿ ಚೇಂಜ್ ಮಾಡ್ಕೋ ಟೈಮ್ ಸಿಕ್ಕಿಲ್ಲ ಏರ್ಪೋರ್ಟಿಗೆ ಬಂದಿದ್ದೆ ಲೇಟು ಏನು ಮಾಡೋದು ಫೋನ್ ಮಾಡೋದಕ್ಕೆ ಒನ್ ಒನ್ ಡಾಲರ್ ಟೂ ಡಾಲರ್ ಬೇಕು ಅದಿಲ್ಲ ಕೊನೆಗೆ ಪೊಲೀಸ್ ಫೋನ್ ಅಂತ ಇದೆ ನಿಮ್ಗೆ ಏನೋ ಪ್ರಾಬ್ಲಮ್ ಆದರೆ ಪೊಲೀಸಿಗೆ ಫೋನ್ ಮಾಡ್ಬಿಡ್ಬೋದು ಪೊಲೀಸಿಗೆ ಫೋನ್ ಇದ್ದೆ ಏರ್ಪೋರ್ಸ್ ಎಸ್ ವಾನ್ ಯು ವಾ ಅಂತಂದು ಕೇಳ್ದು

ಜೋಬಲ್ ದುಡ್ಡಿದ್ದು ಹೆಸರಿದ್ದು ಡ್ರೆಸ್ಸಿದ್ದು ಆಮೇಲೆ ಸೂಟ್ ಕೇಸ್ ಎಲ್ಲೂ ಬಿಟ್ಟು ಬಾತ್ರೂಮ್ಗೆ ಹೋಗಕ್ಕಾಗಲ್ಲ ಎ ತಕೊಂಡು ಹೋಗ್ಬಿಡ್ತಾರೆ ಎಲ್ಲ ಬಂದ್ಬಿಡ್ತಾರೆ ಆ ಕಡೆಯಿಂದ ಪಂಪ್ಸ್ ಯಾರೂ ಇಲ್ಲದೆ ಎಲ್ಲೂ ಲಗೇಜ್ ಇಡೋಂಗಿಲ್ಲ ಆಮೇಲೆ ಯಾವ್ದಾರು ಅಂಗಡಿಗೆ ಹೋಗ್ಬಿಟ್ಟು ಸ್ವಲ್ಪ ಸೂಟ್ ಕೇಸ್ ಇಟ್ಟಿರ್ತೀನಿ ಸರ್ ಕೇಳಲ್ಲ ಯಾರು ಏನೂ ಕೇಳಲ್ಲ ಒಬ್ಬ ಮನುಷ್ಯನಿಟ್ಟರೂ ಕೇಳಲ್ಲ ಏನೂ ಕೇಳಲ್ಲ ಯಾರು ಒಂದು ಡೋಂಟ್ ಕೀಪ್ ಇರ್ ಎನಿಥಿಂಗ್ ಗೋ ಅಂತಾರೆ ನಮ್ಮಲ್ಲಿ ಅದೇ ಸಾರಿ ಬ್ಯಾಗ್ ಇಟ್ಟಿರ್ತೀನಿ ಸರ್ ನಾಳೆ ಬಂದು ತಗೋತೀನಿ ಹ್ಞೂ ಅಂತಾರೆ ಮನುಷ್ಯ ಸತ್ತೋದ್ರೆ ಇಟ್ಟರು ತಗೊಳ್ಳೋಲ್ಲ ಬಿಡಿ ಬ್ಯಾಗ್ ತಗೋತಾರೆ ಇಲ್ಲಿ ಯಾರೂ ಇಲ್ಲ ಕೇಳೋರು ಏನು ಮಾಡಲಿ ನಾನು ಅರ್ಜೆಂಟ್ ಬಾತ್ ಕೊನೆಗೆ ಹೆಂಗೋ ನಾನು ಅದೆಲ್ಲ ಇಟ್ಬಿಟ್ಟು ಟಾಯ್ಲೆಟ್ಗಂತೂ ಹೋಗಿ ಬಂದೆ ಮೂರು ದಿವಸ ಆಗಿದೆ ಸ್ನಾನ ಮಾಡಿ ಎಲ್ಲ ಟೆನ್ಷನಲ್ಲಿದ್ದೀನಿ ಮಧ್ಯಾಹ್ನ ಹನ್ನೊಂದುವರೆ ಫಾರಿನ್ ಕರೆನ್ಸಿ ಚೇಂಜ್ ಮಾಡೋಕೋದ್ರೆ ಐದುವರೆಗೆ ಓಪನ್ ಮಾಡೋದು ಒಬ್ಬನೇ ಒಬ್ಬ ಮನುಷ್ಯ ಓಡಾಡ್ತಿದ್ದ ಸ್ವಲ್ಪ ನಮ್ಮ ಇಂಡಿಯನ್ ಥರ ಕಾಣ್ದೆ ಅವ್ನ ಎಲ್ಲಿ ನಿಂತಿದ್ದಾನೆ ಹತ್ರ ಹೋದೆ ನಾನು ಲಗೇಜ್ ಎಲ್ಲ ತೊಗೊಂಡು ಹೋಗ್ಬೇಕಲ್ಲ ಹೋದರೆ ಅವ್ನು ಅಲ್ಲಿಂದ ಬೇರೆ ಕಡೆ ಹೋಗ್ಬಿಟ್ಟ ತಿರ್ಗಿ ಅಲ್ಲಿಗೆ ಹೋದೆ ಅಲ್ಲಿಂದ ಬೇರೆ ಕಡೆ ಹೋಗ್ಬಿಟ್ಟ ಎಲ್ಲೋ ಒಂದು ಕಡೆ ಕೂತಿದ್ದ ಅಲ್ಲೋದ್ರೆ ಅಲ್ಲಿಂದ ಇನ್ನೊಂದು ಕಡೆ ಹೋಗ್ಬಿಟ್ಟು ಅವನೊಬ್ಬನೇ ಹೆಣ್ಣಿನ ಥರ ಕಾಣ್ತಾ ಇದ್ದ ಎರಡು ಮೂರು ಸತಿ ಮಿಸ್ ಆದ ಕೊನೆಗೆ ಇವ್ನೇನೋ ನಾನು ಅವಾಯ್ಡ್ ಮಾಡ್ತಾವನೆ ಅಂತ ನಂಗೆ ಗೊತ್ತಾಯಿತು ಆಮೇಲೆ ಅಲ್ಲಿ ನಿಂತಿದ್ದ ನಾನು ಹೋಗ್ಬಿಟ್ಟು ಸರ್ ಅನ್ನೋಸಲ್ಲಿ ಅಂದ್ಬಿಟ್ಟು ಹೋಗ್ಬಿಟ್ಟ ನಾನು ಏನು ಮಾಡಲಿ ಕೊನೆಗೆ ಯಾರೋ ಒಬ್ಬರು ಬೇರೆ ರಾಜ್ಯದವ್ರು ಸಿಕ್ಕಿದ್ರು ನಮ್ಮ ನೆರೆವರೆ ರಾಜ್ಯ ಬಿಡಿ ಯಾವುದೋ ಒಂದು ಬೇಡ ಹೋದ್ರೆ ಯು ಕಾಲ್ ದ ಪೊಲೀಸ್ ಅಂದರೆ ಪ್ಲೀಸ್ ಗಿವ್ ಮೀ ಫೋನ್ ಐ ವಾಂಟ್ ಟು ಕಾಲ್ ಸಂಬಡಿ ಇನ್ ಯು ಎಸ್ ಯು ನಲ್ಲಿ ಎಲ್ಲೋ ಒಂದು ಕಡೆ ಮಾಡಿದೆ ನೋ ಐ ಆಮ್ ನಾಟ್ ಗೋಯಿಂಗ್ ಅಂದರೆ ಕ್ರೈಮ್ ಬಗ್ಗೆ ಭಯ ಅವ್ರಿಗೆ ಎಲ್ಲೋ ಮಾರಿ ಯಾರಿಗೂ ಥ್ರೆಟ್ ಕಾಲ್ ಕೊಟ್ಬಿಟ್ರೆ ಅವ್ನು ಫೋನಲ್ಲಿ ಅವ್ನು ಸಿಗತ್ತಾನಲ್ವ ಈ ಥರ ಡೌಟೇ ಇರೋರು ಕೊಡಲಿಲ್ಲ ಕೊನೆಗೆ ನಿಮಗೆ ನಿಜವಾಗ್ಲೂ ನನಗೆ ಹೆಲ್ಪ್ ಮಾಡಿದ್ಯಾ ಅಂದರೆ ಅಲ್ಲಿನ ಕಪ್ಪು ಮನುಷ್ಯ ಒಬ್ಬ ನಾವೆಲ್ಲ ತಿರಸ್ಕಾರ ಮಾಡ್ತೀವಿ ಕಪ್ಪು ಅಯ್ಯೋ ಯಾರ ಅವ್ನಿಗೆ ಕರಿ ಅದು ಇದು ಅಂತೀರ ನಿಜವಾಗ್ಲೂ ಮನಸ್ಸು ಆ ಮನುಷ್ಯನ್ಗೆ ಎಷ್ಟು ಡೋತ್ ವರಿ ಯು ತೇಕ್ ಯು ಕಾಲ್ ಎನಿ ಬಾರಿ ನಾನು ಅಷ್ಟೊತ್ತಿಗೆ ಐದು ಅವರ್ ಆಗಿತ್ತು ಹೊಟ್ಟೆ ಅಷ್ಟು ಇದೆ ತಿನ್ನೋಕ್ಕೆ ಎಲ್ಲೂ ಹೋಟ್ಲ್ಗೆ ಹೋಗೋಕ್ಕಾಗಲ್ಲ ನನಗೆ ಫೋನ್ ಇಲ್ಲ ಎಲ್ಲರನ್ನೂ ಕೇಳಿ ಕೇಳ ಆಗೋಯ್ತು ಯಾರೂ ಕೊಡಲಿಲ್ಲ ಅಂಗಡಿಗಳೆಲ್ಲ ಐದುವರೆಗೆ ಓಪನ್ ಆಗೋದು ಕೊನೆಗೆ ಅವ್ನು ಫೋನ್ ತೆಗೆದುಕೊಟ್ಬಿಟ್ರು ಟಾಕ್ವೆರ್ಯ ಊರು ಒಂದು ನಾನು ಹೊಡೆದೆ ನಾನು ಹೊಡೆದಿದ್ದು ಫಾರ್ ಎಕ್ಸಾಂಪಲು ನಾನು ಕರ್ನಾಟಕದ ಬೆಂಗಳೂರು ಏರ್ಪೋರ್ಟ್ಗೆ ಹೋಗಿಳಿದ್ರೆ ನಾನು ರಾಜಸ್ಥಾನ್ ಏರ್ಪೋರ್ಟಿಗೆ ಫೋನ್ ಮಾಡಿದ್ದೀನಿ ರಾಜಸ್ಥಾನಲ್ಲಿರೋ ಕನ್ನಿಸ್ತದೆ ಆ ಥರ ಎಲ್ಲ ಫಿನಿಕ್ಸ್ಗೋ ಫಿಲೋಡೆಲ್ಫಿಯಾಗೋ ಫೋನ್ ಸರ್ ನೀವು ಬಂದಿರೋದು ಅಟ್ಲಾಂಟಾಗೆ ಸರ್ ನೀವು ಈ ಫೋನ್ ನಂಬರ್ ಸರ್ ಹೌದು ಬಟ್ ಅಟ್ಲೀಸ್ಟ್ ದಯವಿಟ್ಟು ಕನ್ನಡಿಗರಿಗೆ ಯಾರಿಗಾರು ಹೇಳಿ ನನಗೆ ಅಟ್ಲಾಂಟಾ ಏರ್ಪೋರ್ಟಲ್ಲಿ ಇದ್ದೀನಿ ಸಾಯಂಕಾಲ ಐದುವರೆ ಆಯಿತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಂದಿದ್ದೀನಿ ನಾನು ನಂತರ ಲಗೇಜ್ ಇದೆ ನನಗೆ ಸುಸ್ತಾಗಿಬಿಟ್ಟಿದೆ ನಾನು ಏನು ಮಾಡಲಿ ನನ್ನ ನನ್ನ ಫಾರಿನ್ ಕರೆನ್ಸಿ ಇಲ್ಲ ನನಗೆ ಯಾರ್ದು ಅಡ್ರೆಸ್ ಇಲ್ಲ ಹೌದು ಯು ಕಾಲ್ ಯು ಕಾಲ್ ಏನಿ ಬದಿ ಏನಿ ಬದಿ ನಾನು ಮೂರು ನಾಲ್ಕು ಜನಕ್ಕೆ ಫೋನ್ ಮಾಡಿ ಹೇಳ್ಬಿಟ್ಟು ಇಡೀ ಅಮೇರಿಕಾದಲ್ಲಿರೋ ಕನ್ನಡ ಸಂಘದ ಯಾರು ಯಾರು ಅವ್ರು ಏ ದಯಾನಂದ್ ಏರ್ಪೋರ್ಟಲ್ಲಿದ್ದರು ಇವರು ಒಬ್ರಿಗೆ ಗೊತ್ತಿಲ್ಲ ಅಷ್ಟೇ ಆ ಅವ್ರಿಗೆ ಮಿಸ್ಟೇಕ್ ಅವ್ರದ್ದು ಅಲ್ಲ ಏನು ಅಂತ ಹೇಳ್ತೀನಿ ಅವರು ಏರ್ಪೋರ್ಟಿಗೆ ಬಂದವ್ರೆ ನಾನು ಕರೆಯೋಕ್ಕೆ ಅವ್ರು ಯಾರೋ ಒಬ್ರು ಏಯ್ ನನಗೆ ದಯಾನಂದ್ ಗೊತ್ತು ನಾನು ಗೊತ್ತಿಲ್ಲ ಮುಂಚೆ ಓದಿ ಅದು ಆ ಊರಿಗೆ ಹೋಗಿ ಪ್ರೋಗ್ರಾಮ್ ಮಾಡಿದ್ದೀನಿ ನಾನು ಮುಂಚೆ ಅಸ್ಲಾಂದಲ್ಲಿ ಮಾಡಿದ್ದೀನಿ ಬಟ್ ಅವರು ಏನು ಅಂದರೆ ದಯಾನಂದ ಗೊತ್ತು ನನಗೆ ಅಂತ ಅವ್ರು ಎಂಥ ದಯಾನಂದ ನುಡುಕ್ತವ್ರೆ ಅಂದರೆ ಬಿಳಿ ಪ್ಯಾಂಟು ಬಿಳಿ ಶರ್ಟು ವಿಗ್ ಹಾಕ್ಕೊಂಡು ಮೇಕಪ್ ಹಾಕ್ಕೊಂಡು ರಾಜ್ಕುಮಾರ್ ಥರ ಎಮ್ ಜಿ ಆರ್ ಥರ ಇರ್ತಾರಲ್ಲ ಆ ಥರ ದಯಾನಂದ ನುಡುಕ್ತಾರೆ ಥರ ಅದ ಅವರಲ್ಲ ಅಂದರೆ ಆ ಸ್ಟೈಲಲ್ಲಿ ಅಂದರೆ ಸ್ಟೇಜ್ ಮೇಲೆ ನೋಡ್ರಿ ನಾನು ಇಲ್ಲಿ ಹೆಂಗ್ ಹೋಗಿದ್ದೀನಿ ಅಂದರೆ ಕೋರ್ಟ್ ಮೇಲೆ ಕೋರ್ಟು ಹಂಗೆ ಕಾಣ್ತಾ ಇದ್ದೀನಿ ನಾನು ರೆಡ್ ಇಂಡಿಯಾ ಥರ ಅವ್ರಿಗೆ ಅವರು ಇವ್ನು ಯಾರೋ ಭಿಕ್ಷೆ ಬೆಡಕ್ಕೆ ಬಂದವನು ಅಂತ ಏನು ಅವ್ರು ಅನ್ಕೊಂಬಿಟ್ಟವ್ರೆ ಏನೋ ನನಗೆ ಟ್ರ ಕಾರಲ್ಲಿ ಡ್ರಾಪ್ ಕೊಡು ನನಗೆ ಅದು ಕೊಡು ನನ್ನ ಗಾಂಜಾ ಇಸ್ ಕೊಡು ನನಗೆ ಡ್ರಿಂಕ್ಸ್ ಕೊಡು ಅಂತ ಏನೋ ಕೇಳ್ತಾನೇನೋ ಅಂತ ಅವ್ರು ಓಡಾಕ್ತವ್ರು ಬೆಳಗ್ಗೆಯಿಂದ ಇದ್ದು ನಮ್ಮ ಕನ್ನಡ ಸಂಘದವ್ರೆ ಅವರು ಅವಾಗಿಂದ ಅಲ್ಲಿ ಅಲ್ಲಿ ಅವಾಯ್ಡ್ ಇರೋರು ಅವ್ರು ಕನ್ನಡದವ್ರೆ ಬಟ್ ನನ್ನ ಹತ್ರ ಮಾತಾಡ್ತಿರ್ತಾನೆ ನಂಗೆ ಕನ್ನಡದವ್ರು ಅಂತ ಗೊತ್ತಾಗೋದು ಕುಂತ ಓಡೋರು ಎಲ್ಲಿ ಹೋಗಲಿಲ್ಲ ಆಮೇಲೆ ಆರೂವರೆಗೆ ಬಂದರು ಅವರು ಬಂದು ತಿರ್ಗಾ ಮುಂದೆಯಿಂದ ಹೆಂಗೆ ಹೋಯ್ತಾರೆ ಸರ್ ನಾನೇ ಅಂತ ಹಾಂ ಕನ್ನಡ ಮಾತಾಡ್ತಾ ಇದ್ದೀರಾ ಇನ್ನು ಸರ್ ನಾನೇ ದಯಾನಂದ್ ಏಯ್ ಏನ್ರಿ ಹಿಂಗಿದ್ರೆ ನೀವು ಅಂತಾರೆ ಏನು ನಾನು ಹಂಗೆ ಇರಲಿಲ್ಲ ಸ್ಟೇಜ್ ಮೇಲೆ ಇದ್ದಂಗೆ ಅದಕ್ಕೆ ಹೇಳೋದು ಜನ ನಮ್ಮನ್ನು ಸ್ಟೇಜ್ ಮೇಲೆ ನೋಡಿರ್ತಾರೆ ಹೊರಗಡೆ ಯಾಕೆ ನಾವು ಉಂಗುರುಗಳಾಗ್ತೀವಿ ಚೈನ್ ಹಾಕಿ ಎಲ್ಲ ಆಚೆ ಬರೋ ಆಹ್ಕಾರ ಅನ್ಕೋತಾರೆ ಅಂದರೆ ಅವ್ರು ನಮ್ಮ ಸ್ಟೇಜ್ ಮೇಲೆ ನೋಡ್ರೋ ನಾವು ಹೆಂಗಾರು ಕಷ್ಟಪಟ್ಟು ಹಂಗೆ ಕಾಣಬೇಕು ಅವ್ರಿಗೆ ಇಲ್ಲಾಂದರೆ ನಮ್ಮನ್ನು ಗುರ್ತಿ ಅವರು ನಮ್ಮನ್ನು ನಮ್ಮನ್ನ ಕಡೆ ಬಿಟ್ಟಿಲ್ಲ ಆ ಥರ ಅದು ಬಿಗ್ ಹಾಕೊಂಡು ಮೇಕಪ್ ಹಾಕೊಂಡು ಎಲ್ಲ ಸ್ಟೈಲಾಗ್ಬೋದು ಜಾಯ್ನ್ ಅಂದತ್ತೆ ಅಂದರೆ ಯಾರು ಯಾರು ಅಂತಾರೆ ಇವರು ಹಂಗೆ ನಮ್ಮನ್ನು ಗುರ್ತೇ ಇಡೀಲಿಲ್ಲ ನಾನು ಯೋಚನೆ ಮಾಡಿ ಇವತ್ತು ಬೆಳಿಗ್ಗೆ ಹೊರಟ್ರೆ ಮಾರನೇ ದಿವಸ ಬೆಳಗ್ಗೆ ಅಮೆರಿಕ ತಲುಪಿದ್ದೀನಿ ಫ್ಲೈಟಲ್ಲಿ ಸ್ನಾನ ಇಲ್ಲ ಏನಿಲ್ಲ ಹೊಟ್ಟೆ ಅಷ್ಟು ಕಿತ್ತೋಗ್ತಾ ಇದೆ ನನಗೆ ಊರಲ್ಲಿ ಮಾಡ್ತಾ ಇರೋ ಸಾರಂಗ್ ವಾಸನೆ ಎಲ್ಲ ಮೂಗಳಿಗೆ ಬಂದುಬಿಟ್ಟಿದೆ ಆಮೇಲೆ ಅಲ್ಲಿ ಹೋಗಿ ಫಾರಿನ್ ಕರೆನ್ಸಿ ಚೇಂಜ್ ಮಾಡಿಸಿದೆ ಚೇಂಜ್ ಮಾಡಿಸಿದ್ಮೇಲೆ ಮಂಚ ಬಂದ ಕರೆಕ್ಟ್ ಬಲಿ 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 ಅವರು ಸ್ವಲ್ಪ ಆ ಥರದ ಮಂಚ ಮಲಿ 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 ಮಲ್ಲಿ ಡೋಂಟ್ ಡೋಂಟ್ ವರಿ ಕಮ್ 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 ಬೇಕ ಆಯ್ತಲ್ಲ ಸಿಕ್ತಲ್ಲ ಇನ್ನು ಯಾರಿಗೂ ಹೇಳಕೊಬಿ ಏನು ನಡೀತು ಯಾರಿಗೆ ಹೇಳೋದೇನು ಬಂತು ಇಡೀ ಅಮೆರಿಕಾದಿರೋ ಎಲ್ಲ ಕನ್ನಡಿಗೂ ಗೊತ್ತಾಗ್ಬಿಟ್ಟಿದೆ ಆಮೇಲೆ ಅವ್ರಿಗೆ ಫೋನ್ ರೀ ಏನು ರೀ ಯಾರ್ಯಾರು ನನಗೆ ಗೊತ್ತಿಲ್ಲ ಸರ್ ಇದು ಯಾರಿಗೆ ಫೋನ್ ಮಾಡಿ ಇಷ್ಟು ಫೋನ್ ನಂಬರ್ ಇದೆ ಯಾವ್ದಾರು ಒಂದು ಫೋನ್ ನಂಬರ್ ಮಾಡಿ ಅಂತ ಮಾಡಿದೆ ರೀ ಅವ್ರಿಗ ಫ್ಲೈಟೇ ಫೋರ್ ಅವರ್ಸ್ ರೀ ಅವ್ರಿಗೆ ಫೋನ್ ಮಾಡಿ ಏನಾಗಬೇಕು ಅಂತಾರೆ ನಂಗೆ ಬೈದೇನು ಪ್ರಯೋಜನ ನಾನು ಎಲ್ಲರಿಗೂ ಫೋನ್ ಮಾಡಿಬಿಟ್ಟಿದ್ದೀನಿ ಸಿಗ್ತವ್ರಿಗೆಲ್ಲ ಫೋನ್ ನಂಬರ್ ಕೊಟ್ಟ ಪಾಪ ಅವನು ಎಲ್ಲಿಗಾರು ಮಾಡುವಂತ ಕೊಟ್ಟೆ ಮಾಡಿಬಿಟ್ಟಿದ್ವಿ ಕೊನೆಗೆ ಅವ್ರ ಮನೆಗೆ ಹೋದರು ಇರಿಸಿದ್ರು ಚೆನ್ನಾಗಿ ನೋಡ್ಕೊಂಡ್ರು ಅದ್ಭುತವಾದ ವ್ಯಕ್ತಿ ಅವ್ರ ಮನೆಯವರು ಅಷ್ಟು ಸ್ಮೂತ್ ಇವ್ರು ಇಷ್ಟು ಅವ್ರು ಅಷ್ಟು ಸ್ಮೂತ್ ಬನ್ನಿ ಏನಾದರೂ ನೀವು ಮಲ್ಕೊಳ್ಳಿ ನೀವು ಆರಾಮಾಗಿ ಮಲ್ಕೊಳ್ಳಿ ನೀವೇನು ಚಿಂತೆ ಮಾಡಬೇಡಿ ಅವ್ನು ಅನ್ನ ತಿಳಿ ಸಾರು ಅನ್ನೆಲ್ಲ ಆರಾಮಾಗಿ ಫ್ರೆಶ್ ಆಗಿ ಮಲ್ಕಂಡೆ ಮಲ್ಕೊಂಡೆ ಇವರು ಯಾರಿಗೂ ಹೇಳಕ್ಕೋಬೇಡಿ ಹೋಗಿ ಏನಾರು ಯಾರಿಗೂ ಗೊತ್ತಾಯ್ತು ಗೊತ್ತಾಯ್ತು ಸರ್ ನಿಮ್ಮದಲ್ಲ ಸರ್ ಮಿಸ್ಟೇಕು ನಿಮ್ದು ಏನು ಮಿಸ್ಟೇಕ್ ಇಲ್ಲ ನೀವು ಹುಡುಕ್ತಾ ಅಂದರೆ ಪರ್ಸ್ನಲಿ ನಾನು ಮೀಟ್ ಮಾಡಿಲ್ಲ ನೀವು ಅದರಿಂದ ಹಿಂಗೆ ಆಯಿತು ಬಿಡಿ ಇಲ್ಲ ಇಟ್ಸ್ ಆನ್ ಇನ್ಸಲ್ಟ್ ಫಾರ್ ಮ್ಯೂಚುವರ್ ಪ್ರಾಬ್ಲಮ್ ಅವರು ಅದನ್ನೇ ತಲೆಗೆ ಹಚ್ಕೊಂಡಿದ್ರು ಅಷ್ಟೊತ್ತರಲ್ಲಿ ಮಾರನೇ ದಿವಸ ಬೆಳಗ್ಗೆನೇ ಶೋ ನಂದು ಮಾರನೇ ದಿವಸ ಬೆಳಗ್ಗೆ ಶೋ ಆಯಿತು ಅದ್ಭುತವಾಗಿ ಸಾಧಾರಣವಾಗಿ ನಮಗೆ ಹೇಳ್ತೀವಿ ನಾವು ಅದ್ಭುತವಾಗಿ ಚಿಂದಿ ಜಕ್ಕಲ್ಲಿ ಚಿಂದಿ ಮಾಡೋಕೆ ಬಿಟ್ವಿ ಶೋ ಅಂತ ನಾನು ಒಬ್ಬನೇ ಶೋ ಎರಡು ಅವರ್ ಮಾಡಬೇಕು ಆರಾಮಾಗಿ ಎರಡೂವರೆ ಅವರ್ ಮೇಲೆ ಹೋಯಿತು ಎಲ್ಲ ಖುಷಿಪಟ್ಟರು ಎಲ್ಲ ಖುಷ ಸಂತೋಷಪಟ್ಟರು ಬಟ್ ಅಲ್ಲಾಗಿರೋ ಒಂದು ವ್ಯಕ್ತಿ ಅಂದರೆ ನನ್ನ ಹತ್ರ ಬಂದರು ಬನ್ನಿ ದಯಾನ ನೀವು ಯಾರ ಮನೇಲಿ ಇದ್ದಿರೋ ಚೆನ್ನಾಗಿ ನೋಡ್ಕೊಂಡ್ರೆ ಬಟ್ ನಾನು ನಿಮ್ಮನ್ನು ಡಿಫ್ರೆಂಟಾಗಿ ನೋಡ್ಕೊಳ್ಳೋಣ ಬನ್ನಿ ನಮ್ಮ ಮನೆಗೆ ನಾನು ನಿಮ್ಮನ್ನು ನೋಡ್ಕೋತೀನಿ ಯಾಕೆ ಸರ್ ಅಲ್ಲೇ ಇದ್ದೀನಿ ಅದೊಂಥರ ನಿಮಗೆ ಅಲ್ಲಿ ಹೋದರೆ ನೀವು ಸುಮ್ಮನೆ ರೂಮಲ್ಲಿ ಇರಬೇಕು ಎಲ್ಲ ಬಿಡೋಲ್ಲ ನಿಮಗೆಲ್ಲೂ ಓಡಾಡೋಕೆಲ್ಲ ಆಗೋಲ್ಲ ಅವ್ರು ಭಾಳ ಸ್ಟ್ರಿಕ್ಟ್ ಮನುಷ್ಯ ವೆರಿ ಸೀನಿಯರ್ ಪರ್ಸನ್ ಅವರೆಲ್ಲ ಅವರು ನಿಮಗೆ ಏರ್ಪೋರ್ಟ್ಗೆ ಬಿಡೋದು ನೆಕ್ಸ್ಟು ಬೇರೆ ಎಲ್ಲೂ ಬಿಡಲ್ಲ ಅವರು ಇಲ್ಲೆಲ್ಲ ತೋರಿಸೋದು ಕರ್ಕೊಂಡು ಹೋಗೋದು ಅಲ್ಲಿ ಇಲ್ಲಿ ಸುತ್ತಿಸೋದು ಅಂದರೆ ಕೆಲವು ಹೇಳಬೇಕು ಹೇಳ್ಬಾರ್ದು ಗೊತ್ತಿಲ್ಲ ನಾವು ಅಲ್ಲಿ ಅಮೇರಿಕಾಗೆ ಹೋದ್ಮೇಲೆ ಅಲ್ಲಿ ಸಾಯಂಕಾಲ ಅಲ್ಲೆಲ್ಲೋ ಹೋಗೋದು ಇಲ್ಲೆಲ್ಲೋ ತಿನ್ನೋದಕ್ಕೆ ಇನ್ನೇನು ಅವರು ಏನಿಲ್ಲ ನಿಮ್ಗೆ ಅನ್ನ ತಿಳಿಸಾರು ಆಲೂಗಡ್ಡೆ ಪಲ್ಯ ಇಷ್ಟು ಇಟ್ಟೇ ಇರ್ತದೆ ಉಪ್ಪಿಟ್ಟು ಬಿಟ್ಟರೆ ನೀನು ಇರಲ್ಲ ನೀವು ಬಂದ್ಬಿಡಿ ನನ್ನ ಜೊತೆ ಸರ್ ಅವ್ರು ಏನೋ ಬೇಜಾರು ಮಾಡ್ಕೋತಾರೆ ಅಮೇರಿಕದ್ ಕತೆ ರೇ ನಾನು ಹೇಳ್ತೀನಿ ಬನ್ನಿ ಅಂತೇಳಿ ಅಲ್ಲಿಗೇನೆ ಅವ್ರು ನನ್ನ ಮನೆದು ಲಗೇಜ್ ಅಲ್ಲೇ ತರಿಸ್ಕೊಂಡ್ರು ಆ ವ್ಯಕ್ತಿ ಯಾರು ಅಂದರೆ ನಮ್ಮ ಸಿನಿಮಾಗೆ ಸಂಬಂಧಪಟ್ಟವರು ಉಲ್ಟಾ ಪಲ್ಟಾ ಅಂತ ಪಿಕ್ಚರ್ ಮಾಡಿರ್ಬೇಕು ಮೋಸ್ಟ್ಲಿ ಅವರು ಅಟ್ಲಾಂಟಾ ನಾಗೇಂದ್ರ ಅಂತ ಅಟ್ಲಾಂಟಾ ನಾಗೇಂದ್ರ ಬಂದು ಒಂಥರ ಫ್ಯಾನ್ ಥರ ಆಡ್ತಾವ್ರೆ ಅವ್ರು ಪ್ರೊಡ್ಯೂಸರ್ ಅವರು ಡೈರೆಕ್ಟ್ರ್ ಸರಿ ಆಮೇಲೆ ಬಂದು ಅವರು ಇಲ್ಲಿ ಸಿನಿಮಾ ಮಾಡಿದಾಗ ಅವ್ರ ಸಿನ್ಮಾಲ ನಾನು ಅವ್ರು ಅಂದರೆ ಅವರು ಇರಲಿಲ್ಲ ಅಮೇರಿಕಾಲಿದ್ರು ಆನಂದ್ ಆಡಿಯೋದೊಂದು ಸಿನಿಮಾದಲ್ಲೂ ನಾನು ಮಾಡಿದ್ದೀನಿ ವಿಕ್ಟ್ರಿ ವಿಕ್ಟ್ರಿಗೂ ಪಾರ್ಟ್ಲಿ ಪ್ರೊಡ್ಯೂಸರು ಅದೆಲ್ಲ ಆಮೇಲೆ ಆಗಿದ್ದು ಅವ್ರಿಗೆ ಆವಾಗ ನೋಡಿದಾಗ ನಮ್ಗೆ ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಬಂದು ಭಾಳ ಸರಳವಾಗಿ ಅವರು ಹೆಂಗಿರ್ತಾರೆ ಅಮೇರಿಕನ್ ಏನೋ ಬನ್ನಿ ಪರವಾಗಿಲ್ಲ ಹಂಗೇನಿಲ್ಲ ಅವರು ಬನ್ನಿ ಸಹ ನಾನು ಕರ್ಕೊಂಡೈತೆ ನಿಮ್ಗೆ ಬನ್ನಿ ಅಂತೇಳಿ ಹಂಗೆ ಇರ್ತಾರೆ ಅವರು ಅವರು ಬೆನ್ಸ್ ಕಾರ್ ತಂದಿರ್ತಾರೆ ಏನು ಡ್ರೈವರ್ ಏನು ಅನ್ಕೋಬೇಕು ಹಂಗೆ ಅವರು ಪಾಪ ಸಿಂಪಲ್ ಆಗಿರ್ತಾರೆ ಒಳ್ಳೆ ಮನುಷ್ಯ ಅವ್ರ ಮನೆಯವರು ಒಳ್ಳೆ ಕೆಲಸದಲ್ಲಿದ್ದಾರೆ ಕರ್ಕೊಂಡೋಗಿ ಅವ್ರ ಮನೆಯಲ್ಲಿ ಇರಿಸಿ ಆಮೇಲೆ ನೆಕ್ಸ್ಟು ಒಂದು ಗ್ಯಾಂಗ್ ರೆಡಿ ಆಯಿತು ನಾನು ಅಮೇರಿಕಾದಲ್ಲಿ ಯಾವ ಗಲ್ಲಿ ನೋಡೋಕ್ಕೂ ಆಗಲ್ಲ ಅಂಥ ಗಲ್ಲಿಗಳಿಗೆಲ್ಲ ತೋರಿಸ್ಬಿಟ್ರು ಅವರು ಯಾವ ಗ ಆ ಥರ ಗಲ್ಲಿಗಳು ನೋಡೋಕೆ ಎಲ್ಲ ತೋರಿಸ್ಬಿಟ್ರು ಅಂತ ಅಷ್ಟು ಹುಡುಗರು ನೋಡಿದ್ರೆ ಎಲ್ಲ ಬಸ್ವ್ಗಳಿಗೆ ಗೀಸು ನೋಡಿ ಕ್ರಿಕೆಟಲ್ಲಿ ಆಡ್ತಾರಂತಲ್ಲ ಅವರು ಆ ಬಸನ್ಗಳು ಏ ನಾ ಬರ ಏ ಬೆಳೆ ಬೆಳಿಗ್ಗೆ ಆದರೆ ಸಾಫ್ಟ್ವೇರ್ ಇಂಜಿನಿಯರ್ ಸಾಯಂಕಾಲ ಆದರೆ ಓಕೆ ಅದು ಟೈ ಇಚ್ಛದ ತಕ್ಷಣ ಮಾಮೂಲಿ ಚಾಮರಾಜಪೇಟೆ ಹುಡುಗ್ರಿ ಅವರು ಪಾಕಾಲ್ ಕಾಲು ಅವನು ಏಯ್ ಪಾಳ ಇಲ್ಲಿ ಏನೋ ಬರ್ತೀವಿ ಏನೋ ಬರೋ ಕಡೆ ಏಯ್ ಮಗ ನೀನು ಏಯ್ ಮಗ ನಿನ್ನ ಕರ್ ತಗೊಂಬರ ಕಾರು ಅಂತಾನೆ ಮಗ ನೀನು ತಕೊಂಬರೋ ಕಾರು ಅಂದರೆ ಏನು ತತ್ತನೇ ಯಾವುದೋ ಮಾರುತಿ ಕಾರ್ ತರೋದು ಅಂತಂದರೆ ಅವನು ತರೋದು ಯಾವುದೋ ಅದು ಬೆಂಜು ಗಿಂಝು ಎಲ್ಲ ಬೆಂಜ್ ಮೇಲೆ ಇರೋ ಕಾರುಗಳು ಆ ಥರ ಒಂದು ಅಟ್ಮಾಸ್ಫಿಯರ್ ಆಯಿತು ಆದರೆ ಈ ಅನುಭವ್ಸಿರೋ ಆ ಸಮಯ ಇದೆಯಲ್ಲ ನಿಮಗೆ ಒಳಗಿಂದನೂ ಕ್ಲೀನಾಗಿಲ್ಲ ನಾವು ಹೊರಗಡೆನೂ ಕ್ಲೀನಾಗಿಲ್ಲ ಮಾನಸಿಕವಾಗಿರೋ ಒತ್ತಡ ಇದೆಲ್ಲ ಆಗುತ್ತೆ ಅದೇ ಥರ ನನಗೆ ಭಾಳ ಕಡೆ ಇನ್ನೊಂದು ದೊಡ್ಡ ಅನುಭವ ಆಯಿತು ನಾನು ಸಿನಿಮಾದಲ್ಲಿ ನಾನು ನೆಕ್ಸ್ಟ್ ಮಾಡೋ ಸಿನಿಮಾಲಲ್ಲಿ ಒಂದು ಸೀನೇ ಆಗ್ತೀನಿ ಇದು ಆದರೆ ಇವತ್ತು ನಿಮಗೆ ಅಲ್ಲಿ ನಡೆದಿರೋ ಘಟನೆ ಹೇಳ್ತೀನಿ ನಾನು ಈ ಕೆಲವು ಊರುಗಳೇ ಹೇಳ್ಬಿಟ್ರೆ ಪ್ರಾಬ್ಲಮ್ ಆಗ್ತದೆ ಆದರೂ ಹೇಳ್ತೀನಿ ಪರವಾಗಿಲ್ಲ ನಾನು ನ್ಯೂಯಾರ್ಕಿಂದ ಬಂದೆ ನ್ಯೂಯಾರ್ಕ್ ನ್ಯೂ ಜರ್ಸಿಯನ್ನು ಮುಗಿಸ್ಕೊಂಡು ಅಲ್ಲಿಂದ ನನಗೆ ನೈಟು ಪ್ರೋಗ್ರಾಮ್ ಮುಗಿದ ತಕ್ಷಣ ಪ್ರೋಗ್ರಾಮ್ ಈಗ ಎಂಡ್ ಆಗಿದ ತಕ್ಷಣವೇ ಊಟ ಮಾಡೋಕ್ಕೂ ಟೈಮ್ ಇಲ್ಲ ನನಗೆ ಯಾಕೆಂದರೆ ನನ್ನ ಫ್ಲೈಟ್ ಇನ್ ಒನ್ ಆ್ಯಂಡ್ ಹಾಫ್ ಅವರಲ್ಲಿದೆ ಸೊ ನನಗೆ ಒಂದು ತಟ್ಟೆನೋ ಕಾರಲ್ಲಿ ಕೊಟ್ಬಿಟ್ಟು ಊಟನ ಎಲ್ಲರಿಗೂ ಬಾಯ್ 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 ಫೋಟೋ ತಗ್ಸ್ಕೊಳ ಟೈಮ್ ಇಲ್ಲ ಹೋಗ್ತಾಯಿದ್ದೀನಿ ಏರ್ಪೋರ್ಟ್ಗೆ ಅಲ್ಲಿ ಹೇಳ್ಬಿಟ್ರು ದಯಾನಂದ್ ಬರ್ತಾ ಇದ್ದಾರೆ ಅಂತ ನನ್ನ ಕೈಯಲ್ಲಿ ಒಂದು ಮೊಬೈಲ್ ಕೊಟ್ಟರು ಲೋಕಲ್ ಮೊಬೈಲ್ ನೀವು ಇಟ್ಕೊಳ್ಳಿ ಸರ್ ಅಲ್ಲಿ ಅವ್ರು ಬರ್ತಾರೆ ಕರ್ಕೊಂಡು ಅಂತ ತಟ್ಟೆಯಲ್ಲಿ ಊಟ ಕಾರಲ್ಲೇ ತಿನ್ಕೊಂಡು ಹೋಗ್ತಾಯಿದ್ವಿ ಟೈಮ್ ಇಲ್ಲ ಇಲ್ಲಿ ನಿಂತ್ಕೊಂಡು ತಿನ್ನೋಕ್ಕೆ ಅಷ್ಟು ಅಂದರೆ ನಿಮ್ಗೆ ಏನಾಗುತ್ತೆ ಅಂದರೆ ಶುಕ್ರವಾರ ರಾತ್ರಿ ಇಲ್ಲಿ ಪ್ರೋಗ್ರಾಮ್ ಮಾಡಿದ್ರೆ ಶನಿವಾರ ರಾತ್ರಿ ಇನ್ನೊಂದು ಊರಲ್ಲಿ ಮಾಡಬೇಕು ಆಮೇಲೆ ಶುಕ್ರವಾರ ರಾತ್ರಿ ಬೆಳಗಾಮಲ್ಲಿ ಮಾಡಿದರೆ ಶನಿವಾರ ನೀವು ರಾಜಸ್ಥಾನಲ್ಲಿ ಮಾಡಬೇಕು ಆ ಥರ ಬೇರೆ ಪಕ್ಕಪಕ್ಕ ಊರಲ್ಲ ಆಮೇಲೆ ಅವ್ರ ಡೇಟ್ ಫಿಕ್ಸ್ ಆಗಬೇಕಲ್ಲ ಅವ್ರಿಗೆ ಶನಿವಾರ ಇದು ಭಾನುವಾರ ಓಕೆ ಅಂತ ಅವ್ನು ಕಾಶ್ಮೀರವ್ನ ಹೇಳಿದ್ರೆ ಅಲ್ಲಿ ಕಳಿಸ್ತಾರೆ ಇವರು ಅವ್ರು ಇದು ಕನ್ಯಾಕುಮಾರಿ ಅವನು ಸರ್ ಶನಿವಾರ ಇಲ್ಲಿ ಮಾಡಲಿ ಭಾನುವಾರ ಕಾಶ್ಮೀರಲ್ಲಿ ಮಾಡಲಿ ಅಂದರೆ ಪಕ್ಕದೂರಲ್ಲೇ ಕೊಡೋದಿಲ್ಲ ಅವ್ರು ಅಲ್ಲಿ ಕೊಡ್ತಾರೆ ನಿಮ್ ಮೂರು ಅವರ್ ಫ್ಲೈಟಲ್ಲಿ ಹೋಗ್ಬೇಕು ನಾಲ್ಕು ಅವರು ಹಿಂಗೆ ನಾನು ಸುತ್ತಬೇಕಾಗಿತ್ತು ಫ್ಲೈಟಲ್ಲಿ ಸೊ ಸುತ್ತೆ ಇದು ನಡೆದ ಘಟನೆ ಇದ್ದೀನಿ ಗಟ್ಟಿ ನಾನು ಬಂದು ಇಳಿದೆ ಏರ್ಪೋರ್ಟಲ್ಲಿ ನಾನು ಫೋನ್ ವರ್ಕ್ ಆಗ್ತಾಯಿಲ್ಲ ಇವ್ರೇನು ನಂಬರ್ ಹಾಕ್ಕೊಟ್ಟಿದ್ರು ಅದು ಆ ಊರಲ್ಲಿ ವರ್ಕ್ ಆಗ್ತಾಯಿಲ್ಲ ಅದಕ್ಕೇನೋ ಕೋಲ್ಡ್ ಏನೋ ಹಾಕ್ಬೇಕಂತೆ ಆ ಫೋನ್ ಹೆಂಗೆ ಅಂದರೆ ಆ ಫೋನು ಉಪಯೋಗ್ಸಾದ್ಮೇಲೆ ಅಮೇರಿಕಲ್ಲಿ ಬಿಸಾಕ್ಬಿಟ್ಟು ಬಂದುಬಿಡ್ಬೇಕು ಅದಕ್ಕೆ ನೀವು ಬೇರೆ ಸಿಮ್ ಹಾಕೋಕ್ಕಾಗಲ್ಲ ಅಂತ ಫೋನ್ ಕೊಟ್ಟವ್ರೆ ಅದು ಅಮೇರಿಕಲ್ಲಿ ಮಾತ್ರ ಉಪಯೋಗ್ಸೋಕ್ಕಾಗೋದು ಆಮೇಲೆ ಅಲ್ಲಿ ಚಾರ್ಜ್ ಮಾಡಿಸ್ಬೇಕು ಅಲ್ಲೇ ಮಾಡಿಸ್ಬೇಕು ಒಂದೇ ಕಂಪ್ನಿದು ಆ ಕಂಪ್ನಿಯ ಒಂದೇ ಫೋನ್ ಅದು ಆಗ ಆ ಕಂಪ್ನಿದ್ ಬಿಟ್ಟು ಬೇರೆ ಯಾವ ಕಂಪ್ನಿದ್ ಸಿಮ್ ಹಾಕೋಕ್ಕಾಗಲ್ಲ ಆ ಥರ ಫೋನ್ ಕೊಟ್ಟವ್ರೆ ಅದು ವರ್ಕ್ ಆಗ್ತಾಯಿಲ್ಲ ಏನು ಹೊಡಿಬೇಕು ಗೊತ್ತಿಲ್ಲ ನಾನು ನಾನು ಸ್ವಲ್ಪ ಈ ತಾಂತ್ರಿಕ ವರ್ಗದಲ್ಲಿ ಸ್ವಲ್ಪ ವೀಕೆ ಹಂತದಲ್ಲಿ ಈ ಭಾಳ ಕಂಪ್ಯೂಟರ್ ಎಲ್ಲ ಜಾಸ್ತಿ ಎಲ್ಲ ಗೊತ್ತಿಲ್ಲ ಸ್ವಲ್ಪ ಸ್ವಲ್ಪ ಇವಾಗ್ಯಾರು ಸ್ವಲ್ಪ ಗೊತ್ತಾಗ ಏನು ಗೊತ್ತಿಲ್ಲ ಸರಿ ಹೋಗಿ ಅಲ್ಲಿ ಇಳಿತೀನಿ ನನ್ನ ಲಗೇಜ್ ಬಂತು ಹೆಚ್ಚು ಕಮ್ಮಿ ಎಲ್ಲರೂ ಲಗೇಜ್ ತೊಗೊಂಡವ್ರೆ ನಾನೇ ಲೇಟು ಇದ್ದಿದ್ದೆ ಮೂರು ಜನ ಊರಿಗೆ ಇಳಿಯೋಕ್ಕೆ ಆ ಊರಲ್ಲಿ ಇಳ್ದೆ ಇಳ್ದು ನಿಂತಿದ್ದೀನಿ ಇನ್ನು ಲಗೇಜ್ ಅಲ್ಲಿಂದ ಬರ್ತಾ ಇದೆ ನಂದೇ ಲಗೇಜ್ ಇರೋದು ಯಾರ್ದು ಇಲ್ಲ ಇನ್ನೇನು ತಗೋಬೇಕು ಕರ್ಗೆ ಕುಳ್ಳಿರೋ ಮನುಷ್ಯ ಬಂದ್ಬಿಟ್ಟು ಲಪ್ಪ ಅಂತ ಲಗೇಜ್ ಎತ್ಕೊಂಡ್ಬಿಟ್ಟೆ ನಾನು ಇಟ್ಸ್ ಮೈ ನಂದು ಡೋನ್ ತೋರಿ ಡೋನ್ ತೋರಿ ನಂದೇ ಇಟ್ಸ್ ಮೈ ಲಗೇಜ್ ಡೋನ್ ತೋರಿ ಓ ಇಳಿಸಿಡ್ತಾವೇನೋ ಪಾಪ ಅಂತ ನಾನು ಹಾಗೆ ಇದ್ದಾನು ಎಲ್ ಯು ವೇಟ್ ಯಾರ್ ಐ ಆಮ್ ಗೋಯಿಂಗ್ ಟು ಬ್ರಿಂಗ್ ದ ಕಾರ್ ನೋ ಎಸ್ ಯಾರು ಕಳ್ಸೋರಪ್ಪ ಅಂತ ಖುಷಿಪಟ್ಟೆ ಅಲ್ಲಿಂದ ಒಂದು ದೊಡ್ಡ ಕಾರ್ ತೊಗೊಂಬಂದ್ರೆ ಓಪನ್ ಮಾಡ್ದ ಎಲ್ಲ ತೆಗೆದು ಲಗೇಜ ಒಳಗಾಗ್ತ ಸಿದ ಕಾರ್ ಕಾರಲ್ಲಿ ಹೆಂಗಿದೆ ಅಂದ್ರೆ ಈ ಸಿಕ್ಸ್ಟಿ ಬೈ ಫಾರ್ಟಿ ಸೈಟಲ್ಲಿ ಟೆನ್ ಬೈ ಟೆನ್ ಮನೆ ಕಟ್ಟಿದ್ರೆ ಹೆಂಗಿರುತ್ತೆ ಹಂಗೆ ಅಷ್ಟು ದೊಡ್ಡ ಕಾರಿಗೆ ಇಷ್ಟೇ ಮನುಷ್ಯ ಓಡಿಸ್ತಾನೆ ಮೈ ಅಂತ ಆಮೇಲೆ ನಮಗೆ ವಾಚ್ ಜಾನ್ ಜಾನ್ ಅಂದ ಜಾನ್ ओके जो वेर आर डोंट नो तक उतरा उत्तर को वेर आर वी नो नंदे वेर आर यू टेकिंग चर्च सारी यू स्टॉप द्लीज स्टॉप दर् ऐम दयान अंद आर्टिस पेटिंग हाँ अंस यू नो 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 यू हीन मिसडम नाट दट आट नो ऐ नो ई नो योर फेस ऐव सीन इन मोबाइल अंत ना मै मोबाइल इज ई नो योर मोबाइल इज नाट वर्किंग अंत ಸ್ಟಾಪ್ ದ ಕಾರ್ ಅಂದ್ರೆ ಸ್ಟಾಪ್ ಮಾಡೋಲ್ಲ ಅಂತಾರೆ ನನಗೆ ಇಲ್ಲೆಲ್ಲ ಚ ಉಂಗುರ ಹಾಕ್ಬಿಟ್ಟಿದ್ದೀನಿ ಹತ್ತು ಚೈನ್ ಎರಡಿದೆ ಇಂಡಿಯನ್ನು ಇಂಡಿಯನ್ ಗೋಲ್ಡ್ ಭಾಳ ಕಾಯಿದಲ್ಲಿ ಏನು ಮಾಡೋದು ಯು ನೋ ಮೈ ಲಗೇಜ್ ಇಸ್ ಲಗೇಜ್ ಇಸ್ ಬ್ಯಾಕ್ ಸೈಡ್ ಇಷ್ಟೇ ಉತ್ತರ ಕೊಡ್ತಾನೆ ವಾಟ್ಸ್ ಅಪ್ ಜಾನ್ ಜಾನ್ ಪ್ಲೀಸ್ ನೋ ಐ ಆಮ್ ಎ ಮೆಮಿಕ್ರಿ ಆರ್ಡ್ ಓಕೆ ಓಕೆ ಮೆಮಿಕ್ರಿ ಆರ್ಡ್ ದೇ ಯು ಟೇಕ್ ಯುವರ್ ಮೊಬೈಲ್ ಆ್ಯಂಡ್ ಯು ಟೈಪ್ ಮೆಮಿಕ್ರಿ ದನಂದ್ ಯುಲ್ ನೋ ಹೂ ಐ ಆಮ್ ಐ ಡೋಂಟ್ ನೋ ಕನೆಕ್ಷನ್ ನೆತಿಯರ್

ನಾನು ಬೇರಾಮ್ಗ ಟು ಟು ದ ಪ್ರೋಗ್ರಾಮ್ ಅದೊಂದು ವಾತ್ ಪ್ರೋಗ್ರಾಮ್ ಇದು ಹೆಂಗಾಗ್ಬೋದು ನಿಮ್ಗೆ ಹೇಳಿ ರಾತ್ರಿ ಹನ್ನೆರಡು ಗಂಟೆ ಘಾಟ್ ಸೆಕ್ಷನ್ ಥರ ಯಾವುದೋ ದೇಶ ಯಾವುದೋ ಊರು ಭಾಷೆ ಗೊತ್ತಿಲ್ಲ ಏನು ಗೊತ್ತಿಲ್ಲ ಫೋನ್ ಕೊಡೋಲ್ಲ ಅಂತ ನನ್ನ ಫೋನ್ ವರ್ಕ್ ಆಗೋಲ್ಲ ನನ್ನ ಹತ್ರ ಎಲ್ಲ ಲಗೇಜ್ ಇದೆ ಇವ್ನು ನಾನು ಕತ್ತರಿಸ್ತಾನೋ ಅಲ್ಲೆಲ್ಲೋ ಹೋಗ್ಬಿಟ್ಟು ಕ ನನ್ಗೆ ನನಗೆ ಅನಿಸ್ತಾ ಇರೋದು ತಲೆಗೆ ಕರಿ ಬಟ್ಟೆ ಹಾಕ್ಬಿಟ್ಟು ಒಂದು ಹಿಂಗೆ ಎತ್ಬಿಟ್ರೆ ಏನು ಮಾಡ್ತೀರಾ ನಾವೆಲ್ಲ ವಿಡಿಯೋ ಅಲ್ಲಿ ಅದರದ್ದೆಲ್ಲ ನೋಡಿ ನೋಡಿ ತಲೆ ಒಳಗೆ ಹಂಗೇ ಕೂತೈತೆ ಆಮೇಲೆ ಇಟ್ಸ್ ಅ ಬಿಗ್ ಚರ್ಚ್ who is the, nobody is there ಅಂತಾನೆ nobody ನನಗೆ ತಲೆ ಒಳಗೆ ಬಂತು ಸಂಬ್ಲಮ್ನ ಸ್ಟಾರ್ಸರ ದೊಡ್ಡ ಚರ್ಚ್ ಅಲ್ಲಿ ನಾನು ಲಗೇಜ್ ಇಟ್ಕೊಂಡು ಮಧ್ಯ ಕೂತಿದ್ರೆ ಏನು ಗತಿ see i want to use that their toilet is there you are wrong ಅಂತಾನೆ you stop here. i can't stop my car ಲಂದೆ ಐಲ್ ಡೋ ಓಪನ್ ದ ಡೋರ್ you can't open everything is locked ಅಂತಾನೆ ಸರ್ ನನಗೆ 12 ಹೊರಡೋಯ್ತು ಸರ್ ಬಡ 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 ಹೊರಡೋಯ್ತು ಸೀರಿಯಸ್ ಆಗೇ ಕೂತಿದ್ದೆ ಅದಕ್ಕಾಗಲಿ ಸಾಯಿಸ್ತಾನೆ ಅಷ್ಟೇ ತಾನೇ ಇನ್ನೇನು ನಾನು ಸಾಯಿಸ್ತಾನೆ ಬಿಡು ಮಕ್ಕಳದು ಎಲ್ಲ ಸೆಟ್ಲಾಗಿದೆ ಮನೆ ಮನೆ ಕಟ್ಟಿದ್ದೀವಿ ಎಂಟಿ ನೋಡ್ಕೋತಾರೆ ಮಕ್ಕಳನ್ನ ಏನು ಮಾಡೋದು ಮಗಳ ಮದುವೆ ಮಗನ ಮದುವೆ ಎಲ್ಲ ನೋಡಬೇಕಾಗಿತ್ತು ಆಗಲಿಲ್ಲ ಹಿಂಗೆಲ್ಲ ಅಂದ್ಕೊಂಡು ಎಲ್ಲ ಜೀವನದಲ್ಲಿ ಇವ್ನ ಇಲ್ಲಿ ನೋಯ್ಸಂಗೆ ಸಾಯಿಸ್ತಾನೆ ನೋಯ್ಸ್ದೆ ಸಾಯಿಸ್ತಾನ ಅಥವಾ ಇದೆಲ್ಲ ಕೊಟ್ಬಿಟ್ರೆ ನಾವು ಸುಮ್ಮನೆ ಬಟ್ ಏನು ಕೊಡೋದಕ್ಕೂ ರೆಡಿ ಇಲ್ಲ ಮನಸ್ಸು ಒಪ್ಪಲ್ಲ ಬಂಗಾರ ಎಲ್ಲ ಬಿಚ್ಬಿಟ್ಟು ನಾನು ಬಿಟ್ಬಿಡಪ್ಪ ಅನ್ನೋ ಲೆವೆಲಿಗೆ ನಮ್ಮ ಕ್ಯಾರೆಕ್ಟರ್ ಆಗೋಲ್ಲ ನಾನು ಧೈರ್ಯವಾಗಿ ಹೆಂಗೆ ಕೂತಿದ್ವಿ ಏನಾರು ಮಾತಾಡಿದ್ರೆ ಒಂದು ಅಕ್ಷರದ ಮೇಲೆ ಉತ್ತರ ಹೇಳೋಲ್ಲ ಐನ್ ಇದೊಂದು ಯೂತ್ ಆಸ್ ದೇವ್ ಕೊನೆಗೆ ಒಂದು ಊರಿಗೆ ಬಂದ ಸರ್ ರಾಮೋಜಿ ರಾವ್ ಸ್ಟುಡಿಯೋ ಇದ್ದಂಗೆ ಇತ್ತು ಯಾರೂ ಇಲ್ಲ ಎಲ್ಲ ಇದೆ ಅಲ್ಲಿ ಮನೆ ಬಿಲ್ಡಿಂಗ್ಗಳೆಲ್ಲ ಇದೆ ಒಂದು ಮನುಷ್ಯ ಓಡಾಡ್ತಾ ಇಲ್ಲ ಹಲೋ ಹೆಲ್ಪ್ ಮಿ ಅನ್ನೋಕ್ಕೂ ಯಾರೂ ಇಲ್ಲ ಕಲಾವಿದರ ನೋವುಗಳು ಸಂಕಟಗಳು ಗೊತ್ತಾದ್ರೆ ಮಕ್ಕಳು ಬೆಳೆಯೋದಕ್ಕೆ ಬಹಳ ಸುಲಭ ಆಗುತ್ತೆ ಅದರಿಂದ ಕಲಾ ಮಾಧ್ಯಮ ನೋಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬಳಸಿ ಅಂತ ನಾನು ಕೇಳ್ಕೊತಿದ್ದೀನಿ ನಮಸ್ಕಾರ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್ ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ನೀವು ಫಾಲೋ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ ಶೇರ್ ಮಾಡಿದಾಗ ಹ್ಯಾಶ್ ಟ್ಯಾಗ್ ಪರಂ ಹಾಕೋದನ್ನ ಮರಿಬೇಡಿ ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ ಕನೆಕ್ಟ್ ಆಗಿರೋಣಂತೆ ಅಂತೆ